ಕೆಪಿಸಿಸಿ ಗೆ ಎಸ್ ಎಂ ಕೃಷ್ಣರಾವ್ನ ಮಾಡಿ ಅಂತೇಳಿ ಅವತ್ತು ಸೂಚನೆಯನ್ನು ನಾವು ಮಾಡಿದ್ವು. ಅದು ಮುಗ್ಧ ಅಧ್ಯಾಯ, ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಆದರೆ ಈ ಒಂದು ಕೃಷ್ಣ ಹಲವಾರು ಏನವ್ರು ಭಾಷಣ ಮಾಡಿದ್ರು, ಇಟ್ ವಾಸ್ ವೆರಿ ಆಪ್ಟ್, ವೆರಿ ರೈಟ್, ವೆರಿ ಪ್ರೋಗ್ರೆಸಿವ್ ಥಿಂಕಿಂಗ್. ಹಿ ಹ್ಯಾಸ್ ಗಿವನ್ ಎ ವೆರಿ ಗುಡ್ ಡೈರೆಕ್ಷನ್ ಟು ಆಲ್ ಆಫ್ ಯು. ಸೊ ಬಹಳ ವಿಚಾರವನ್ನು ಅವರು ತಿಳಿಸಿದ್ದಾರೆ. ಆ ಫ್ರೇಮ್ವರ್ಕಲ್ಲಿ ನೀವು ಕೆಲಸ ಮಾಡೋದು ಸಾಕು. ಇದೊಂದು ಆಪರ್ಚುನಿಟಿ, ಎಷ್ಟೇ ಸಮಯ ಸಿಕ್ಕಿದ್ರೂ ಕೂಡ ಸಿಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು. ಆ ಸಾಕ್ಷಿ ಗುಡ್ಡೆ ಬಿಡಲಿಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ತಂಡ ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿ ಇರ್ತದೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ನನಗೆ ನನ್ನ ಜವಾಬ್ದಾರಿ ಬಗ್ಗೆ ಅರಿವಿದೆ. ಎಲ್ಲರೂ ಕೂಡ ಬಹುಶಃ ನಾನು ಅಧಿಕಾರ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ನೀವೆಲ್ಲ ಗಮನಿಸಿರ್ಬೋದು, ನಾನು ಅಧಿಕಾರ ಅಂತ ತೆಗೆದುಕೊಳ್ಳಿಲ್ಲ. ಪ್ರತಿಜ್ಞೆಯನ್ನ ಇದೊಂದು ರೆಸ್ಪಾನ್ಸಿಬಿಲಿಟಿ ಅಂತೇಳಿ ತೆಗೆದುಕೊಂಡೆ. ಆ ಜ್ಯೋತಿ ಹತ್ತಿಸ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಆಗಲಿ, ಸೆಂಟ್ರಲ್ ಲೀಡರ್ ಯಾರು, ನ್ಯಾಷನಲ್ ಲೀಡರ್ಗಳು, ರಾಜ್ಯ ಮಟ್ಟದ ಲೀಡರ್ಗಳು ಯಾರು ಜ್ಯೋತಿ ಹತ್ತಿಸಲಿಲ್ಲ. ಫಸ್ಟು ಸೇವಾದಳ, ನೆಕ್ಸ್ಟು ಎನ್ ಎಸ್ ಯು ಇ, ಆಮೇಲೆ ಯೂತ್ ಕಾಂಗ್ರೆಸ್ಸು, ಆಮೇಲೆ ಮಹಿಳಾ ಕಾಂಗ್ರೆಸ್ಸು, ಆಮೇಲೆ ಚೇರ್ಮನ್ಗಳು, ಆಮೇಲೆ ನಾವೆಲ್ಲ ಸೇರಿ ಜ್ಯೋತಿಯನ್ನು ಹತ್ತಿಸಿದ್ದು ಬಹುಶಃ ನಾವೆಲ್ಲ ನೆನಪಿದ್ದೀವಿ. ಅಂದರೆ ಈ ಪಕ್ಷ ಒಂದು ದೊಡ್ಡ ಪಿಲ್ಲರ್ಗಳ ಮೇಲೆ ನಿಂತಿದೆ. ಆ ಪಿಲ್ಲರ್ಗಳು ಯಾರು? ನೀವು ಕೂಡ ಆ ಪಿಲ್ಲರು. ಒಂದು ಚೇರಲ್ಲಿ ಕೂತ್ಕೊಂಡಾಗ ಒಂದು ಕಾಲು ಏನಾದ್ರು ಬಿದ್ದೋಯ್ತು ಅಂದರೆ ಆ ಚೇರ್ ಮೇಲೆ ಯಾರು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಯು ಆಲ್ ಆಫ್ ದಿ ಪಿಲ್ಲರ್ಸ್ ಆಫ್ ದಿ ಪೊಲಿಟಿಕಲ್ ಡೆಮೋಕ್ರಸಿ. ನಿಮಗೊಂದು ಅವಕಾಶ ಇದೆ, ಈ ಅವಕಾಶನ ಬೆಳೆಸ್ಕೊಂಡು ಬೇಕು. ಇವತ್ತು ಶ್ರೀನಿವಾಸ್ ಅವರು ಮಾತಾಡಿದ್ರು. ಶ್ರೀನಿವಾಸ್ ಅವ್ರಿಗೆ ಯಾವ ದೊಡ್ಡ ಶಕ್ತಿ ಇಲ್ಲ, ಆರ್ಥಿಕವಾದ ಶಕ್ತಿ ಇಲ್ಲ, ಜಾತಿ ಬಲ ಇಲ್ಲ, ಲೀಡರ್ಸ್ದು ಯಾರ್ದು ಸಪೋರ್ಟ್ ಇಲ್ಲ. ಅವರ ಶಕ್ತಿ ಅವರ ಶ್ರಮ, ಆ ಶ್ರಮಕ್ಕೆ ಇವತ್ತು ಫಲ. ಯಾರು ಆತನಿಗೇನು ಬೆಳೆಸಲಿಲ್ಲ, ಯಾರು ಆತನಿಗೆ ಗುರಿಸಲಿಲ್ಲ. ಆತನಿಗೆ ಗುರಿಸಿರೋದು ತಾನು ಮಾಡಿಕೊಂಡಂತ ಪ್ರತಿ ಸಂದರ್ಭದಲ್ಲೂ ಹೋರಾಟ, ಹೆಜ್ಜೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಅದಕ್ಕೆ ಶ್ರೀನಿವಾಸ್ ಅವರೇ ಈ ದೇಶದ ಯುವಕರಲ್ಲಿ ಒಂದು ಸಾಕ್ಷಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹೋದ ಎಂ ಎಸ್ ಸಿ ಎಲೆಕ್ಷನ್ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರ ಹೆಸರು ಬಂತು. ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳಬಾರ್ದಿದ್ದೀನ, ಗೋಪ್ಯನಾಗಿ ಹೇಳ್ತಾ ಇದ್ದೀನಿ. ಕೇಳಿದ್ರು, ನನಗೆ ಬೇಡ, ರಾಹುಲ್ ಗಾಂಧಿ ಅವರು ಇಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ, ಫಸ್ಟ್ ಈ ಕೆಲಸ ಮಾಡ್ತೇನೆ, ಆಮೇಲೆ ಮುಂದಕ್ಕೆ ನನ್ನ ಕರ್ನಾಟಕದ ರಾಜಕಾರಣ ಅಂತೇಳಿ ನಿರಾಕರಿಸಿದ್ರು. ಐ ಸಲ್ಯೂಟ್ ಯು. ಹಿಂದೆ ರಾಜೀವ್ ಗಾಂಧಿ ಇದ್ದಾಗ ಒಬ್ಬ ಆಂಧ್ರದ ನಾಯಕರು ಇದೇ ರೀತಿ ಮಂತ್ರಿ ಸ್ಥಾನ ಕೊಟ್ಟಿದ್ರು. ನಾನು ಅವ್ರ ಹೆಸರು ಹೇಳಕ್ಕೆ ಹೋಗುದಿಲ್ಲ. ಈಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಉಳ್ಕೊಂಡ್ರು, ಮಂತ್ರಿ ಸ್ಥಾನ ಬೇಡ ಅಂತ ಹೇಳಿದ್ರು. ಅಂತ ಸಂದರ್ಭ, ಅಂತ ಇತಿಹಾಸದಲ್ಲಿ ನಾವು ಕೂಡ ಎಲ್ಲ ನಾವು ಬೆಳೆದಿದ್ದೇವೆ. ಬಂದೋಳೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಇವತ್ತು ನಾವು ನೀವೆಲ್ಲ ಸೇರಿ ಈ ಛತ್ರಿಲಿ ಕೂತು ಕೆಳಗಡೆ ಇದ್ದೇವೆ. ನಾವು ಈ ಭಾರತದ ಇತಿಹಾಸದ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದ್ದೇವೆ. ಯುವಕರು ತೆಗೆದುಕೊಂಡಂತಹ ಕಾರ್ಯಕ್ರಮದ ಬಗ್ಗೆ, ಈ ದೇಶಕ್ಕೆ ಮಾಡಿದಂಥ ತ್ಯಾಗ ಬಲಿದಾನದ ಬಗ್ಗೆ ಇತಿಹಾಸ ಇದೆ. ನಮ್ಮ ನಾಯಕರುಗಳು ಹಾಕ್ಕೊಟ್ಟಂತ ಹೆಜ್ಜೆ ಇತಿಹಾಸ ಇದೆ. ಇವತ್ತು ನಾವು ಒಂದು ಪಕ್ಷದ ಸದಸ್ಯರಾಗಿದ್ದೇವೆ, ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ದೇವೆ. ನಿಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷಕ್ಕೆ ಇರುವಂತ ಇತಿಹಾಸ ಈ ರಾಷ್ಟ್ರದಲ್ಲಿ ಯಾವ ಪಕ್ಷಕ್ಕೂ ಇಲ್ಲ.
ಇವತ್ತು 75ನೇ ವರ್ಷದ ಸ್ವಾತಂತ್ರ್ಯವನ್ನ ಆಚರಣೆ ಮಾಡುತ್ತಾ ಇದ್ದೇವೆ ಬಹಳ ಸಂಭ್ರಮದಿಂದ ಇಡಿ ವರ್ಷ ಈ ವರ್ಷವನ್ನ ನಾವು ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ಆದರೆ ಪಾಪ ಭಾರತದ ಸರ್ಕಾರ ಬಿಜೆಪಿಯವರು ಕೂಡ ನಮ್ಮ ಹಿಂದೆ ಓಡಲಿಕ್ಕೆ ಈ ಸ್ವಾತಂತ್ರ್ಯದ ಇತಿಹಾಸವನ್ನ ತೆಗೆದುಕೊಳ್ಳಲಿಕ್ಕೆ ಒಬ್ಬರು ಜೈಲಿಗೆ ಹೋಗಲಿಲ್ಲ ಒಬ್ಬರು ತ್ಯಾಗ ಮಾಡಲಿಲ್ಲ ಒಬ್ಬರು ಈ ದೇಶಕ್ಕೆ ಕೊಡುಗೆಯನ್ನ ಕೊಡಕಾಗಲಿಲ್ಲ ಆದರೆ ಇದನ್ನ ಆ ಹೆಸರನ್ನ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಈ ದೇಶಕ್ಕೆ ರಾಷ್ಟ್ರಾಭಿಮಾನ ತೆಗೆದುಕೊಂಡು ಬರಲಿ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೋಸ್ಕರ ಮಾಡ್ಲಿ ಆದರೆ ಏನು ಮಾಡ್ತಾ ಇದ್ದಾರೆ ಕಬ್ಬಿಣ ಕಬ್ಬಿಣ ಇದೆಯಲ್ಲ ಆ ಕಬ್ಬಿಣದಲ್ಲಿ ಎರಡು ಕೆಲಸ ಕೂಡ ಆಗ್ತದೆ ಕಬ್ಬಿಣದಲ್ಲಿ ಕತ್ರಿ ಕೂಡ ತಯಾರು ಮಾಡಬಹುದು ಆ ಕತ್ರಿ ಏನು ಮಾಡ್ತದೆ ಕಟ್ ಮಾಡ್ತದೆ ಅದೇ ಕಬ್ಬಿಣದಲ್ಲಿ ಸೂಜಿ ಕೂಡ ಮಾಡಬಹುದು ಆ ಸೂಜಿ ಏನು ಮಾಡ್ತದೆ ಒಲಿತದೆ ಬಿಜೆಪಿ ಅವರು ಕತ್ತರಿಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಒಲಿತಾ ಇದ್ದಾರೆ ನೀವು ಮನಸ್ಸಿನಲ್ಲಿರುವಂತ ವಿಷಬೀಜವನ್ನ ಬಿತ್ತರಂತ ಭಾವನೆಗಳನ್ನ ಕಾಂಗ್ರೆಸ್ಗಳು ಯು ಕಾಂಗ್ರೆಸ್ ಒಲಿಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ ಈ ದೇಶದಲ್ಲಿ ಆತ್ಮ ಭಾರತ ನಿರ್ಮಾಣ ಮಾಡಿದ್ದು ಮಹಾತ್ಮ ಗಾಂಧೀಜಿಯವರು ಈ ರಾಷ್ಟ್ರದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಈ ದೇಶಕ್ಕೆ ಒಂದು ರೂಪವನ್ನು ಕೊಟ್ಟಿದ್ದು ಜವಾಹರಲಾಲ್ ನೆಹರು ಈ ರಾಷ್ಟ್ರದಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ಕೊಟ್ಟಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು ಈ ರಾಷ್ಟ್ರದ ಯುವಕರು ಈ ದೇಶಕ್ಕೆ ಆಸ್ತಿ ಅವರನ್ನು ನಂಬಿ ಈ ದೇಶದ ಜವಾಬ್ದಾರಿಯನ್ನು ಕೊಡಬೇಕು ಹೊಸ ಯುಗಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಒಂದು ಯುವಕರ ಮೇಲೆ ನಂಬಿಕೆಯನ್ನ ಸ್ಫೂರ್ತಿಯನ್ನು ತೋರಿಸಿದ್ದು ರಾಜೀವ್ ಗಾಂಧಿಯವರು ರಾಷ್ಟ್ರದಲ್ಲಿ ಸಾವಿರಾರು ನಾಯಕರನ್ನ ರಾಜೀವ್ ಗಾಂಧಿಯವರು ಬೆಳೆಸಿದಂತ ಇತಿಹಾಸ ಇದೆ ಈ ರಾಷ್ಟ್ರದಲ್ಲಿ ಅಧಿಕಾರ ಮುಖ್ಯ ಅಲ್ಲ ಎಲ್ಲ ಧರ್ಮ ಎಲ್ಲ ಜಾತಿ ಆರ್ಥಿಕತೆ ಯುವಕರನ್ನ ಈ ದೇಶದ ಭವಿಷ್ಯ ಮುಖ್ಯ ಅಂತ ಹೇಳಿ ಅಧಿಕಾರದ ತ್ಯಾಗ ಮಾಡಿದ್ದು ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವರು ಮನಸ್ಸು ಮಾಡಿದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗಬಹುದಾಗಿತ್ತು ಅಬ್ದುಲ್ ಕಲಾಂ ಅವರು ಈ ರಾಷ್ಟ್ರಪತಿಗಳಾಗಿ ಅಧಿಕಾರವನ್ನು ಇಟ್ಕೊಂಡಿದ್ದರು ಅವ್ರಿಗೆ ನಮ್ಮ ಎಲ್ಲ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳು ಸೇರಿ ಬಹಳ ಜನ ಬಿಜೆಪಿಯವರು ಶ್ರೀಮತಿ ಸೋನಿಯಾ ಗಾಂಧಿಯವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆದರೆ ನಾವು ತಲೆ ಬೋಳಿಸ್ಕೊಳ್ತೀವಿ ಅಂತ ಹೇಳಿದ್ರು ಸುಷ್ಮಾ ಸ್ವರಾಜ್ ಅವರು ಮತ್ತು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹೆಣ್ಮಗಳು ಉಮಾಭಾರತಿ ಅವರು ಇಡೀ ವಿರೋಧ ಪಕ್ಷದವರೆಲ್ಲ ಸೇರಿ ಯುಪಿಎ ಗೌರ್ಮೆಂಟ್ ಅವರು ಕಾಗದ ಬರೆದು ಈ ದೇಶಕ್ಕೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಒಂದು ಕ್ರಿಶ್ಚಿಯನ್ ಹೆಣ್ಮಗಳು ಹೊರಗೆ ದೇಶದ ಹೆಣ್ಮಗಳು ಅಂತ ಹೇಳಿ ಇವತ್ತು ಆ ನಮ್ಮ ಭಾರತದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಕಾಗದವನ್ನು ಕೊಟ್ಟರು ಅಬ್ದುಲ್ ಕಲಾಂ ಅವರು ಒಬ್ಬ ಅಲ್ಪಸಂಖ್ಯಾತರು ಒಬ್ಬ ದೇಶದ ಅಧ್ಯಕ್ಷ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಆಹ್ವಾನವನ್ನು ಕೊಟ್ಟು ಇನ್ವಿಟೇಷನ್ ಎಕ್ಸ್ಚೇಂಜ್ ಮಾಡಿದ್ರು ಆದರೆ ಶ್ರೀಮತಿ ಸೋನಿಯಾ ಗಾಂಧಿಯವರು ನನಗೆ ಈ ಸ್ಥಾನ ಬೇಡ ನನಗೆ ಈ ಅಧಿಕಾರ ಮುಖ್ಯ ಅಲ್ಲ ಈ ದೇಶದ ಒಬ್ಬ ಆರ್ಥಿಕ ತಜ್ಞ ಒಬ್ಬ ಸಿಖ್ ಮನಮೋಹನ್ ಸಿಂಗ್ರಿಗೆ ಈ ಅಧಿಕಾರ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದಂತ ಇತಿಹಾಸ ಇದೆ ದಿಸ್ ಈಸ್ ಎ ಸೆಕ್ಯುಲರ್ ಇಂಡಿಯಾ ದಿಸ್ ಈಸ್ ಎ ಸೆಕ್ಯುಲರ್ ನೇಷನ್ ರಾಹುಲ್ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗ್ಬೋದಾಗಿತ್ತಲ್ಲ ರಾಹುಲ್ ಗಾಂಧಿಯವರು ಮಂತ್ರಿ ಆಗ್ಬೋದಾಗಿತ್ತಲ್ಲ ರಾಹುಲ್ ಗಾಂಧಿಯವರು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗ್ಬೋದಾಯ್ತಲ್ಲ ದಿಸ್ ಇಸ್ ವಾಟ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇದೇ ಕಾಂಗ್ರೆಸ್ ಪಕ್ಷದ ತ್ಯಾಗ ಇದೇ ಕಾಂಗ್ರೆಸ್ ಪಕ್ಷದ ಇತಿಹಾಸ ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿದ್ರು ರಾಜೀವ್ ಗಾಂಧಿಯವರು ಈ ದೇಶದ ಐಕ್ಯತೆಗೆ ಪ್ರಾಣ ತ್ಯಾಗ ಮಾಡಿದ್ರು ಇಂಥ ಒಂದು ಉದಾಹರಣೆ ಒಬ್ಬ ಬಿಜೆಪಿಯ ನಾಯಕರಿಗೆ ತೋರಿಸಿ ನೀವು ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಯು ಆಲ್ ಆರ್ ದಿ ಯಂಗ್ಸ್ಟರ್ಸ್ ಯು ಆಲ್ ಆರ್ ಮೈ ಬ್ರದರ್ಸ್ ದಿಸ್ ನ್ಯಾಷನಲ್ ಫ್ಲಾಗ್ ಕ್ಯಾನ್ ಬಿ ಓನ್ಲಿ ಆನ್ ಯುವರ್ ಫ್ಲಾಗ್
only on your shoulder. No political party leader can have this flag. ಇದು ನಿಮ್ಮ ಶಕ್ತಿ, ಇದು ನಿಮ್ಮ ಆಸ್ತಿ, ಇದು ನಿಮ್ಮ ಸ್ವಾತಂತ್ರ್ಯ, ಇದು ನಿಮ್ಮ ಹಕ್ಕು. ಈ ಶಕ್ತಿಯಿಂದ, ಈ ಫ್ಲಾಗ್ ಇಂದ ನೀವು ಎಷ್ಟು ಮಟ್ಟಿಗೆ ಬೇಕಾದರೂ ನೀವು ಬೆಳೀಲಿಕ್ಕೆ ಸಾಧ್ಯ. ಈ ರಾಷ್ಟ್ರದ ನಾಯಕರುಗಳು ಏನ್ ಬೇಕಾದ್ರೂ ಆಗ್ಲಿಕ್ಕೆ ಸಾಧ್ಯ. ನಾನು ಕೂತಿದ್ದೀನಿ, ನಾರಾಯಣ ಸ್ವಾಮಿ ಕೂತಿದ್ದಾನೆ, ಧ್ರುವನಾರಾಯಣ ಕೂತಿದ್ದ, ಬಹಳ ಜನ ಸಲೀಂ ನಾವೆಲ್ಲ ಕೂತಿದ್ದೇವೆ, ಇಲ್ಲಿ ಆಂಜನೇಯ ಕೂತಿದ್ದಾರೆ, ಎಲ್ಲ ನಾವೆಲ್ಲರೂ ಕೂತಿದ್ದೇವೆ. ಏನ್ ನಾನೊಬ್ಬ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ರೀ, ತಾಲೂಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಡಿಸ್ಟ್ರಿಕ್ಟ್ NSUA ಪ್ರೆಸಿಡೆಂಟ್, ನಾನು ಎಂ ದಿ ಸ್ಟೇಟ್ ಪ್ರೆಸಿಡೆಂಟ್. ನಾವು ನನಗಿನ್ನ ಉದಾಹರಣೆ ಯಾರು ಬೇಕು ನಿಮಗೆ? ಊಡಾ, ಗೆಲೋಟ್, ಎಂತೆಂಥವ್ರು ಇದ್ರು ಅನ್ಕೊಂಡಿದ್ದೀರಾ? ಜಾರ್ಜ್ ಸ್ಟೇಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, ನಾನು ತಾಲೂಕ್ ಪ್ರೆಸಿಡೆಂಟ್, ಆಮೇಲೆ ನಾನು ಡಿಸ್ಟ್ರಿಕ್ಟ್ ಮಾಡಿದ್ರು. ದಿನೇಶ್, ನಾವೆಲ್ಲ ಎಷ್ಟು ಮಟ್ಟಿಗೆ ಬೆಳೆದಿದ್ದೀವಿ. ನನಗೆ ಆಸೆ, ನೀವೆಲ್ಲ ಈ ನಾಯಕರುಗಳಾಗಬೇಕು, ನೀವೆಲ್ಲ ಬಂದು ವಿಧಾನಸೌಧದಲ್ಲಿ ಕೂತ್ಕೊಳ್ಬೇಕು. ರಾಜೀವ್ ಗಾಂಧಿಯವರು ಬಂದಿದ್ರು ಇಲ್ಲಿ 73-74 ತಿದ್ದುಪಡಿ ವಿಚಾರಕ್ಕೆ ಬಂದಿದ್ರು 1988. ಇಲ್ಲೆಲ್ಲ ನಾರಾಯಣ ಸ್ವಾಮಿ ಇಲ್ಲ, ಅವರು ಅಧ್ಯಕ್ಷ ಆಗಿದ್ದರು ನಮ್ಮ ಜಿಲ್ಲಾ ಪಂಚಾಯತ್ಗೆ. ಜನತಾ ಪಾರ್ಟಿ ಇತ್ತು, ಜನತಾ ಪಾರ್ಟಿನ ಇದ್ರು ಅವರು, ನಾನು ಮೆಂಬರ್ ಇದ್ದೆ, ಮಣಿಶಂಕರ್ ಅಯ್ಯರು. ಆಗ ಇಲ್ಲೇ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರಿನಲ್ಲಿ ಒಂದು ಇದಿದೆ, ಕ್ಯಾಂಪಸ್ ಇದೆ, ವಿದ್ಯಾಕೇಂದ್ರ ಇದೆ. ಅಲ್ಲಿ ಎಲ್ಲ ದಕ್ಷಿಣ ಭಾರತದವ್ರನ್ನೆಲ್ಲ ಕರೆಸಿದ್ರು, ಕರೆಸಿ 73-74 ತಿದ್ದುಪಡಿ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ರು. ಚರ್ಚೆ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಈ ಬಹಳ ಅವಶ್ಯಕತೆ ಇದೆ ಅಂತ. ಆದ್ರೆ ನಮ್ಮ ರಾಜ್ಯದಲ್ಲಿ ಅವತ್ತಿನ ಕಾಲದಲ್ಲೇ ರಾಮಕೃಷ್ಣ ಹೆಗಡೆಯವರು ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸ್ವಲ್ಪ ಒಂದು ಶಕ್ತಿ ತುಂಬಿದ್ರು. SKDA ಮತ್ತೊಂದವರೆಲ್ಲ ಬಂದು ಏನೋ ಒಂದು ಕಾರ್ಯಕ್ರಮ ಎಲ್ಲ ಮಾಡಿದ್ರು, ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದು. ಆಗ ನಾನು ಅವ್ರು ಕೇಳಿದೆ, ಯಾಕೆ ರಾಜೀವ್ ಗಾಂಧಿ ಅವ್ರಿಗೆ ನಾನು ಕೇಳಿದೆ. ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಚೆನ್ನಾಗಿ ಪರಿಚಯ ಇತ್ತು, ನಾನು ಅಷ್ಟೊತ್ತಿಗೆ ಅಸೆಂಬ್ಲಿಲೂ ಸೋತಿದ್ದೆ. ನಾನು ಇಲ್ಲೆಲ್ಲ ಭಾಳ ಪ್ರಭುಗೆ ಇದೆಯಲ್ಲ, ಯಾಕೆ ನೀವು ಇದನ್ನು ತಂದ್ರಿ, ಏನು ಅವಶ್ಯಕತೆ ಇದೆ, ಅಲ್ಲ ಇದೆಯಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನೋಡಲಿಕ್ಕೆ ಮೊದಲು ಒಂದು ಕಾಲ ಇತ್ತು, ಕಾಲೇಜು ಸೆಲೆಕ್ಷನ್ಸು ಈ ದೇಶದಲ್ಲಿ ನಡೀತಾ ಇತ್ತು, ಕಾಲೇಜ್ ಎಲೆಕ್ಷನ್ಸು ಈ ದೇಶದಲ್ಲಿ ನಡೀತಾ ಇತ್ತು, ಲೀಡರ್ಶಿಪ್ ಬರ್ತಾ ಇತ್ತು. ಬರ್ತಿದ್ದಂಗೆ ಅಷ್ಟೊತ್ತಿಗೆ ಬ್ಯಾನ್ಗಳೆಲ್ಲ ಶುರುವಾಗ್ಬಿಟ್ಟಿದೆ, ಲೀಡರ್ಶಿಪ್ನ ನೋಡೋಕ್ಕಾಗ್ತಾ ಇಲ್ಲ. ಈ 73-74 ತಿದ್ದುಪಡಿಯಿಂದ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ಕೂಡ ನಾವು ನಾಯಕರುಗಳನ್ನು ತಯಾರು ಮಾಡಬೇಕು. ಆ ನಾಯಕರುಗಳನ್ನು ತಯಾರು ಮಾಡಬೇಕಾದ್ರೆ ಬೇರೆ ಅವಕಾಶಗಳಿಲ್ಲ, ಈ ಪಂಚಾಯತಿಲಿ ರಿಸರ್ವೇಷನ್ ಕೊಡಬೇಕು, ಎಲ್ಲ ಸಮಾಜದವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಮಹಿಳೆಗೆ ರಿಸರ್ವೇಷನ್ ಕೊಡಬೇಕು, ಎಲ್ಲ ಸಮಾಜದವ್ರಿಗೆ ಅವಕಾಶ ಕೊಡಬೇಕು, ವಿಶೇಷವಾಗಿ ಯುವಕರಿಗೊಂದು ಅವಕಾಶ ಸಿಗ್ತದೆ. ಐ ಬಿಲೀವ್ ಇನ್ ಒನ್ ಥಿಂಗ್, ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತೇಳಿ ರಾಜೀವ್ ಗಾಂಧಿ ಅವರೆಲ್ಲ ತಮ್ಮ ಇದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವೆಲ್ಲ ಏಕ್ದಮ್ ಬಂದ ತಕ್ಷಣ ಅಸೆಂಬ್ಲಿ ನೋಡಕ್ಕೆ ಹೋಗ್ಬೇಡಿ. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ, ಮಲ್ಲಾಜಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದರು, ದೇಶ್ಮುಖ್ ವಿಲಾಸರಾವ್ ದೇಶ್ಮುಖ್ ಪಂಚಾಯತಿ ಚೇರ್ಮನ್ ಆಗಿದ್ದರು, ಜವಾಹರ್ಲಾಲ್ ನೆಹರು ಅಲಹಾಬಾದ್ ಮುನ್ಸಿಪಾಲ್ಟಿಯ ಅಧ್ಯಕ್ಷರಾಗಿದ್ದರು. ಈ ವಾಸ್ ದಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆಫ್ ಜವಾಹರ್ಲಾಲ್ ನೆಹರು ಅವರು ಅಲಹಾಬಾದ್ಗೆ. ಎಂತೆಂಥ ತಮಿಳ್ನಾಡಲ್ಲಿ ಎಂತ ಲೀಡರಾಗಿದ್ದರು. ಕೆಂಗಲ್ ಹನುಮಂತಯ್ಯನವರು ಈ ಬೆಂಗಳೂರನ್ನ ವಿಧಾನಸೌಧ ಕಟ್ಟಿ ಈ ರಾಜಧಾನಿಯನ್ನು ಮಾಡಿದಂಥ ಕೆಂಗಲ್ ಹನುಮಂತಯ್ಯನವರು ಬೆಂಗಳೂರಿನ ಕಾರ್ ಮುನ್ಸಿಪಾಲ್ಟಿಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಇದು ನಿಮ್ಮ ತಲೆಯಲ್ಲಿರಲಿ. ಇವತ್ತು ನಾನು, ರಾಮಲಿಂಗಾರೆಡ್ಡಿ ಅವರು BJPಯಿಂದ, ಸುರೇಶ್ ಕುಮಾರ್ ಬಹಳ ಜನ ಇದ್ದಾರೆ, ಎಲ್ಲ ಕಾರ್ಪೊರೇಟರ್ಗಳಾಗಿ ಇವತ್ತು ಬಂದು ಇಲ್ಲಿ ಮಠದಿಂದ ಬೆಳೆದವರು ಇದ್ದಾರೆ. ನಿಮ್ಮ ಆಲೋಚನೆ, ನಿಮ್ಮ ವಿಚಾರ ಕೆಳಗಡೆಯಿಂದ ಸ್ಟೆಪ್ ಬೈ ಸ್ಟೆಪ್ ಬೆಳೆದಾಗ ಹೋದಾಗ ಮಾತ್ರ ನಿಮ್ಮ ರೂಟ್ ಭಾಳ ಸ್ಟ್ರಾಂಗ್ ಆಗಿರ್ತದೆ, ನಿಮ್ಮ ಬೇರು ಭಾಳ ಪ್ರಬುದ್ಧವಾಗಿರ್ತದೆ, ನಿಮಗೆ ಅನುಭವ ಇರ್ತದೆ. ನಾನು ನಿಮ್ಮ ಕೆಲವು ಯೂತ್ ಕಾಂಗ್ರೆಸ್ ಅವರು ಮಾತಾಡಿದ್ದನ್ನೆಲ್ಲ ನಾನು ಗಮನಿಸಿದ್ದೇನೆ, ಇನ್ನು ಮಾತಾಡ್ತೀನಿ. ನಿಮ್ಮ ಯುವಕರಿಗೆ ಯಾವ ರೀತಿ
ಚಿಂತನೆ ಮಾಡಬೇಕು ಯಾವ ರೀತಿ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ನಾನು ಮುಂದೊಂದಿನದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಗಾಲೆ ನಾನು ರೂಪಿಸ್ತಾ ಇದ್ದೇನೆ ನೀವು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಯುವಕ ಕೂಡ ಬಿಜೆಪಿ ಬಗ್ಗೆ ನೀವು ಚಿಂತೆ ಮಾಡಕ ಹೋಗಬೇಡಿ ದಿಸ್ ಇಸ್ ಮೈ ರಿಕ್ವೆಸ್ಟ್ ಮೈ ಕಾಲ್ ಬಿಜೆಪಿ ಬಗ್ಗೆ ನಮ್ಮ ನ್ಯಾಷನಲ್ ಸ್ಟೇಟ್ ಲೀಡರ್ಸ್ ಇದ್ದಾರೆ ವಿ ವಿಲ್ ಹ್ಯಾಂಡಲ್ ದೆಮ್ ಅವರ ಮಾತು ಅವರ ವಿಚಾರ ಅವರ ಸಂಸ್ಕೃತಿ ದಿನ ನೋಡ್ತಾ ಇದ್ದಾರೆ ಜನ ಯಾರೊಬ್ಬ ಈಶ್ವರಪ್ಪ ಮಾತಾಡಿದ್ದು ರವಿ ಮಾತಾಡಿದ್ದು ಏನಿಲ್ಲ ಅವರ ಕಲ್ಚರ್ ಗೊತ್ತಾಗ್ತಾ ಇದೆ ಅದಕ್ಕೆಲ್ಲ ನಾವು ಉತ್ತರ ಕೊಡ್ತೇವೆ ಬಿಜೆಪಿ ಆಡಳಿತದ ಬಗ್ಗೆ ನಾವು ಉತ್ತರ ಕೊಡ್ತೇವೆ ಈ ಜನರಿಗೆ ಪರಿಚಯ ಮಾಡ್ತೇವೆ ನಾವು ಆದರೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಬ್ಬೊಬ್ಬ ಯೂತ್ ಕಾಂಗ್ರೆಸ್ ಎಷ್ಟು ಜನರನ್ನ ಮತ್ತೆ ನಿಮ್ಮ ಯೂತ್ ಕಾಂಗ್ರೆಸ್ಗೆ ನಿಮ್ಮ ಸಂಘಟನೆಗೆ ನೀವು ಕಾಂಗ್ರೆಸ್ನ ಕೊಡೆ ಕೆಳಗಡೆ ನೀವು ಸೇರಿಸ್ತೀರಿ ಅಂತ ಬಹಳ ಮುಖ್ಯ ಯು ಹ್ಯಾವ್ ಟು ಆ್ಯಡ್ ಪೀಪಲ್ ಆ್ಯಡ್ ಯಂಗ್ಸ್ಟರ್ಸ್ ನಿಮ್ಮದು ಎನ್ ಎಸ್ ಯು ಎರಡು ಒಂದೇ ಭಾಗ ನೀವು ಎನ್ ಎಸ್ ಯು ಅವ್ರ ಜೊತೆ ಸಂಪರ್ಕ ಮಾಡಲಿಕ್ಕೆ ಅವಕಾಶ ಇದೆ ನಿಮಗೆ ವಯಸ್ಸಿದೆ ನಮಗೆ ಜನರೇಷನ್ ಗ್ಯಾಪ್ ಆಗಿದೆ ನನಗೆ 60 ವರ್ಷ ಆಗೋಯ್ತು ಸಿದ್ದರಾಮಯ್ಯನವ್ರಿಗೆ 74 ವರ್ಷ ನಮ್ಮ ಮಕ್ಕಳು ನಮ್ಗಿನ್ನ ಬಹಳ ವಿಚಾರಧಾರೆಯಲ್ಲಿ ಮುಂದಕ್ಕಿದ್ದಾರೆ ದೇ ಆರ್ ಸ್ಟ್ರಾಂಗರ್ ದೆನ್ ಮೀ ದೇ ಆರ್ ಥಿಂಕಿಂಗ್ ಆಲೋಚನೆ ನಾವೆಲ್ಲ ಓಲ್ಡ್ ಜನರೇಷನ್ ಆಗ್ಬಿಟ್ಟು ಈಗ ನಿಮ್ಮ ಜೊತೆ ಒಂದಿದೆ ಮೊನ್ನೆ ನಿಮ್ಮ ನಾಯಕರುಗಳೆಲ್ಲ ಬಂದಿದ್ರು ಮೊನ್ನೆ ಕೃಷ್ಣ ಅಲ್ವಾರ್ ಅವರು ಮತ್ತು ನಮ್ಮ ಇವರಿಬ್ಬರು ಸೇರಿ ಒಂದು ಮೀಟಿಂಗ್ ಮಾಡಿದ್ರು ಎಕ್ಸಿಕ್ಯೂಟಿವ್ ಮೀಟಿಂಗ್ ಮಾಡಿದ್ರು ನಾ ಅವ್ರು ಕೇಳಿದೆ ಒಂದು ಜಸ್ಟ್ ಡಿಸ್ಕಷನ್ ಟೈಪ್ ವಿಚ್ ಇಸ್ ದಿ ಇಂಪಾರ್ಟೆಂಟ್ ಡೇ ಇನ್ ಯುವರ್ ಲೈಫ್ ಅಂತ ಒಂದು ಕ್ವಶನ್ ಕೇಳಿದೆ ಬಹಳ ಜನ ವಿವಿಧ ರೀತಿಯಲ್ಲಿ ಆನ್ಸರ್ ಮಾಡಿದ್ರು ಒಂದಿಬ್ಬರು ಹೆಣ್ಮಕ್ಳು ಮತ್ತು ರಕ್ಷಾ ಮಾತ್ರ ದೇವರ್ ಆಪ್ಟ್ ಅವ್ರೇನು ಹೇಳಿದ್ರು ಇವತ್ತು ಇಂಪಾರ್ಟೆಂಟ್ ಅಂತ ಹೇಳಿದ್ರು ಐ ಅಗ್ರಿ ವಿತ್ ದೆಮ್ ಯೆಸ್ಟರ್ಡೇ ಇಸ್ ಪಾಸ್ಟ್ ಅದು ನಿಮ್ಮ ಕೈಗೆ ಸಿಗಲಿಲ್ಲ ಮುಗಿದೋದಂಥ ವಿಚಾರ ಇಟ್ ಇಸ್ ಎನ್ ಹಿಸ್ಟ್ರಿ ಟುಮಾರೋ ಇಸ್ ಫ್ಯೂಚರ್ ಅದು ಭವಿಷ್ಯ ನಾವಿರ್ತೀವೋ ಇಲ್ಲೋ ಮನೆಗೆ ಹೋಗ್ತೀವೋ ಇಲ್ಲೋ ಗ್ಯಾರಂಟಿ ಇಲ್ಲ ನಾವು ಈ ಚೇರಲ್ಲಿ ಇರ್ತೀವೋ ಇಲ್ಲೋರು ಗ್ಯಾರಂಟಿ ಇಲ್ಲ ದಟ್ ಇಸ್ ದಿ ಫ್ಯೂಚರ್ ಬಟ್ ಟುಡೇ ಇಸ್ ಇನ್ ಯುವರ್ ಹ್ಯಾಂಡ್ ಇವತ್ತು ನಿಮ್ಮ ಕೈಯಲ್ಲಿದೆ ಆ ಕೈ ಇರೋಂಥ ದಿನ ಪ್ರತಿಯೊಂದು ದಿನನೂ ಕೂಡ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಏನು ಮಾಡಿದ್ದೀನಿ ಅನ್ನೋದನ್ನ ಲೆಕ್ಕಾಚಾರ ಎವ್ರಿ ಡೇ ಯು ಹ್ಯಾವ್ ಟು ಮೇಕ್ ಎನ್ ಅಕೌಂಟ್ ಯು ಹ್ಯಾವ್ ಟು ರೈಟ್ ದಟ್ ಇನ್ ಯುವರ್ ಬುಕ್ ವಾಟ್ ಐ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದಿ ಕಾಂಗ್ರೆಸ್ ಪಾರ್ಟಿ ಸೊ ಹಂಗೆ ನೀವು ನಿಮ್ಮ ಅನೇಕ ವಿಚಾರಗಳನ್ನು ಈ ಸಂದರ್ಭದಲ್ಲಿ ನೀವು ಚಿಂತೆ ಮಾಡಬೇಕು ಇವತ್ತು ಪ್ರತಿಯೊಂದು ಮನುಷ್ಯನ ಮತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇಲ್ಲಿ ಆ್ಯಡ್ ಆಗ್ತದೆ ನಾನು ಯಾಕೆ ನೀವು ಆ್ಯಡ್ ಮಾಡಬೇಕು ಅಂತ ಹೇಳ್ತೀನಿ ಇಲ್ಲಿ ದಿನೇ ಇಲ್ಲಿ ನಮ್ಮ ಧ್ರುವನಾರಾಯಣ ಇದ್ದಾರೆ ಏನು ಒಂದು ವೋಟಲ್ಲಿ ಅಸೆಂಬ್ಲಿ ಗೆದ್ರು ಗೊತ್ತಾ ನಿಮಗೆ ಒಂದೇ ಒಂದು ವೋಟ್ ಅದಾದಮೇಲೆ ಮೂರು ಸತಿ ಪಾಪ ಕೃಷ್ಣಮೂರ್ತಿ ಅಂತಿದ್ದ ಅದನ್ನು ಕರೆದಿದ್ದೆ ನಾನು ಬಾರೆ ನಮ್ಮ ಪಾರ್ಟಿಗೆ ಅಂತ ಬರಲಿಲ್ಲ ಧ್ರುವನಾರಾಯಣ ಬಂದರು ಸೇರಿಕೊಂಡ್ರು ಧ್ರುವನಾರಾಯಣ ಟಿಕೆಟ್ ಕೊಟ್ಟು ಗೆದ್ದರು ಅದಾದಮೇಲೆ ಎರಡು ಸತಿ ಅಸೆಂಬ್ಲಿ ಆಯಿತು ಪಾರ್ಲಿಮೆಂಟು ಆಯಿತು ಅದಾದಮೇಲೆ ಪಾಪ ಅವ್ನು ಗೆಲ್ಲಕ್ಕೆ ಆಗಲಿಲ್ಲ ಕೃಷ್ಣಮೂರ್ತಿ ಮೊನ್ನೆನು ಸಿದ್ದರಾಮಯ್ಯ ಸಾಹೇಬರು ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟರು ಗೆಲ್ಲಕ್ಕೆ ಆಗಲಿಲ್ಲ ಸೊ ಅವಕಾಶ ಯಾವಾಗಲೂ ಸಿಗುವುದಿಲ್ಲ ಒಂದೊಂದು ವೋಟ್ ಜಾಸ್ತಿ ಆಗಿದ್ರೆ ಒಂದು ಬೂತಲ್ಲಿ ಧ್ರುವನಾರಾಯಣ ಬೀನ್ ಇನ್ ದಿ ಪಾರ್ಲಿಮೆಂಟ್ ಮೊನ್ನೆ ಬೆಳಗಾಮಲ್ಲಿ ಒಂದೊಂದು ವೋಟ್ ಜಾಸ್ತಿ ಆಗಿದ್ರೆ 5,000 ಬೂತ್ ಏನೋ ಇದೆ ಅಲ್ಲಿ ಒಂದು ವೋಟ್ ಎರಡು ವೋಟ್ ಒಂದು ಬೂತ್ಗೆ ಜಾಸ್ತಿ ಆಗಿತ್ತು ಅಂತಂದ್ರೆ ಈ ರಾಜ್ಯದಲ್ಲಿ ಮತ್ತೊಂದು ಇತಿಹಾಸ ಸೃಷ್ಟಿ ಆಗ್ತಿತ್ತು ಬೆಳಗಾಂನಲ್ಲಿ ಡೆಮೋಕ್ರಸಿಯಲ್ಲಿ 49 is 0, 51 is 100 ಸೊ ಹಂಗೆ ನೀವು ಪ್ರತಿಯೊಬ್ಬರನ್ನು ಕೂಡ ನಾನು ಹೇಳ್ತಾ ಇದ್ದೀನಲ್ಲ ಯು ಹ್ಯಾವ್ ಟು ಕ್ರಿಯೇಟ್ ಎ ಸಿಚುವೇಶನ್ ರಕ್ಷಾರಾಮಯ್ಯ ಒಂದು ಬಹಳ ಆಪ್ಟಾಗಿ ಹೇಳಿದ್ರು ನಿಮ್ಮ ಶಕ್ತಿ ನೋಡಿ ನಿಮ್ಮ ಸಾಮರ್ಥ್ಯ ನೋಡಿ ನಿಮ್ಮ ನಾಯಕತ್ವ ನೋಡಿ ನಿಮ್ಮನ್ನು ನಾಯಕರು ಕರಿಬೇಕು ಈತನಿಗೆ ಇಂಥ ಸೀಟ್ ಕೊಡಬೇಕು ಇಂಥ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೊಸ ಜನರೇಷನ್ನ ಗ್ಯಾಪನ್ನು ನಾವು ಫಿಲ್ಅಪ್ ಮಾಡಬೇಕಾದ್ರೆ ನನಗೂ ಆದೇಶ ಇದೆ ರಾಷ್ಟ್ರ ಮಟ್ಟದಿಂದ ಆದೇಶ ಇದೆ ಹೊಸ ಮುಖಗಳ ಬಗ್ಗೆ ಚಿಂತನೆ ಮಾಡಬೇಕು ಆಲೋಚನೆ ಮಾಡಬೇಕು ಅಂತೇಳಿ ಅದಕ್ಕೆ ಯು ಹ್ಯಾವ್ ಟು ಗೆಟ್ ರೆಡಿ ಯುವರ್ ಸೆಲ್ಫ್ ನಿಮ್ಮ ಆಲೋಚನೆ ನ್ಯಾಷನಲ್ ಇಂಟ್ರೆಸ್ಟ್ ಆಗಬೇಕು ನಿಮ್ಮ ಆಲೋಚನೆ ಸ್ಟೇಟ್ ಇಂಟ್ರೆಸ್ಟ್ ಆಗಬೇಕು ನಿಮ್ಮ ಹೋರಾಟ ಕಾಂಗ್ರೆಸ್ ಪಕ್ಷದಲ್ಲ
ನಿಮ್ಮ ಹೋರಾಟ ವಿರೋಧ ಪಕ್ಷದವರ ಜೊತೆಯಲ್ಲಿ ಬಿಜೆಪಿ ಅವರ ಜೊತೆಯಲ್ಲಿ ಏನದನ್ನ ತಾವೆಲ್ಲ ತಿಳ್ಕೊಂಡು ನಿಮ್ಮ ಕಾರ್ಯಕ್ರಮವನ್ನು ತಾವೆಲ್ಲ ರೂಪಿಸಬೇಕು. ಸೋ ಅದರಿಂದ ನೀವು ಪ್ರತಿಯೊಂದು ಕಾಲೇಜುಗಳಿಗೆ ಹೋಗಿ ಹಳ್ಳಿಗಳಿಗೆ ಹೋಗಿ ಈಗ ಡಿಜಿಟಲ್ ಯೂತ್ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಎಸ್, ಡಿಜಿಟಲ್ ಯೂತ್ ವೋಟ್ ಕೊಡುವುದಿಲ್ಲ, ಆದರೆ ನಮ್ಮ ಆಚಾರ ವಿಚಾರಗಳ ಪ್ರಚಾರ ಆಗಬೇಕಲ್ಲ, ನಿಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಆಗಬೇಕಲ್ಲ. ಏನು ಯುಪಿಎ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮ, ಏನು ಸಿದ್ದರಾಮಯ್ಯನವರ ಸರ್ಕಾರ ನಾವು ಕೊಟ್ಟಂತ ಕಾರ್ಯಕ್ರಮ ಏನು, ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಜನರಿಗೆ ಮುಟ್ಟಿಸಿದ್ರೆ ನಾವು ಫೇಲ್ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಆ ಜವಾಬ್ದಾರಿ ನೀವು ತೆಗೆದುಕೊಳ್ಬೇಕು. ಎವ್ರಿ ಬೂತ್ ನಲ್ಲೂ ನೀವು ಒಂದು ಗ್ರೂಪ್ ಫಾರ್ಮ್ ಮಾಡಲೇಬೇಕು. ವೆದರ್ ಮೀಡಿಯಾ ನಿಮ್ಗೆ ಸಪೋರ್ಟ್ ಮಾಡ್ತದೋ ನಮ್ಗೆ ಸಪೋರ್ಟ್ ಮಾಡ್ತದೋ ಮುಖ್ಯ ಅಲ್ಲ, ನಿಮ್ದೇ ಆದಂತ ಒಂದು ವಾರ್ ಇರಬೇಕು, ನಿಮ್ದೇ ಆದಂತ ಜನ ಇರಬೇಕು. ಈ ಸಂದರ್ಭದಲ್ಲಿ ತಾವೆಲ್ಲ ಸೇರಿ ಇವತ್ತು ಒಂದು ದೊಡ್ಡ ಸಂಘಟನೆಗೆ ಪ್ರತಿ ಬೂತ್ ನಲ್ಲಿ ಕೂಡ ಒಂದೊಂದು ಡಿಜಿಟಲ್ ಯೂತ್ ಅನ್ನ ನೇಮಕ ಮಾಡಿ ಅಲ್ಲೊಂದು ಗ್ರೂಪ್ ಅನ್ನ ಮಾಡಬೇಕಾದಂತಹ ದೊಡ್ಡ ಜವಾಬ್ದಾರಿ ಇವತ್ತು ಇದೆ. ಏನು ಕೃಷ್ಣ ಅಲ್ವಾರ್ ಅವರು ಏನು ಕೆಲವು ಸಂದೇಶವನ್ನು ನಿಮ್ಗೆ ಕೊಟ್ಟರು, ನೀವು ಮತ್ತೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿ, ನೀವು ವಾಪಸ್ ನೋಡ್ಬೇಕು. ತಿರ್ಗಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಏನ್ ಹೇಳಿದ್ರು ಶ್ರೀನಿವಾಸನ್ ನೋಡಬೇಕು. ಈ ದೇಶಕ್ಕೆ ವಿದ್ಯಾವಂತ ಇಲ್ಲದೆ ಹೋದ್ರೂ ನಡೀತದೆ, ಈ ದೇಶಕ್ಕೆ ಬುದ್ಧಿವಂತ ಇಲ್ಲದೆ ಹೋದ್ರೂ ನಡೀತದೆ, ಈ ದೇಶಕ್ಕೆ ಬೇಕಾದ್ದು ಪ್ರಜ್ಞಾವಂತರು. ಇದನ್ನ ತಾವು ತಲೆಯಲ್ಲಿ ಕಳಿಸ್ಕೊಳ್ಬೇಕು. ನಾನು ಕಾರ್ಯಕ್ರಮದ ಬಗ್ಗೆ ಒಂದು ಮಾತಾಡ್ತಾ ಇದ್ದೇನೆ, ನಿಮ್ಗೊಂದು ಕಾರ್ಯಕ್ರಮ ಕೊಡ್ತೀನಿ. ಏನು ಕಾರ್ಯಕ್ರಮ ಅಂದ್ರೆ ವೆರಿ ಸಿಂಪಲ್, ಐ ಆಮ್ ವರ್ಕಿಂಗ್ ಔಟ್. ಈ ದೇಶದಲ್ಲಿ ನಾವೇನಾದ್ರು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಇಬ್ಬರ ಕೈಯಲ್ಲಿ ಮಾತ್ರ ಇದೆ, ಒಂದು ಹೆಣ್ಮಕ್ಳು ಒಂದು ಯುವಕರು. ಇವರಿಬ್ರು ಮತ್ತೆ ಈ ದೇಶದಲ್ಲಿ ಮತ್ತೆ ಬದಲಾವಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಯುವಕರಿಗೆ ಹೆಣ್ಮಕ್ಳಿಗೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇನೆ. ನಿಮ್ಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ರಕ್ಷಾ, ವೆರಿ ಸಿಂಪಲ್, ಐ ಯು ಹ್ಯಾವ್ ಟು ಸೆಂಡ್ ದಿಸ್ ಯೂತ್ಸ್ ಟು ಎವ್ರಿ ವಿಲೇಜ್, ಎವ್ರಿ ಬೂತ್, ಮೀಟ್ ಎವ್ರಿ ಯೂತ್ 18 ವರ್ಷದಿಂದ 35 ವರ್ಷದವರೆಗೆ. ಅವ್ರಿಗೊಂದು ಫಾರ್ಮ್ ಮಾಡ್ಬಿಟ್ಟು ಕೊಟ್ಬಿಡಿ, ನಿಮ್ಗೆ 7 ವರ್ಷದಿಂದ ನಿಮ್ಗೆ ಏನಾಗಿದೆ, ವಾಟ್ ಬಿಜೆಪಿ ಹ್ಯಾಸ್ ಡನ್ ಟು ಯು ಇನ್ ಕರ್ನಾಟಕದಲ್ಲಿ ಏನು ಮಾಡಿದೆ, ಕ್ಲೈಮ್ ಮಾಡಿದೆ. ಇಲ್ಲ ಎಂಪ್ಲಾಯ್ಮೆಂಟ್ ಕೊಟ್ಟವರಾ, ಊಟ ಕೊಟ್ಟವರಾ, ಮನೆ ಕೊಟ್ಟವರಾ, ಇನ್ಫ್ಲೇಷನ್ ಏನೋ ಹೆಚ್ಚು ಕಮ್ಮಿ ಇದೆ, ಬೆಲೆ ಏನಾದ್ರು ಕಡಿಮೆ ಮಾಡಿದಾರಾ, ಏನ್ ಮಾಡಿದೆ, ವಾಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್. ಈಗ ನಮ್ದು ಏನೇನೋ ಇದೆ ನಮ್ದೆಲ್ಲ, ನಾವು 60 ವರ್ಷದಿಂದ ಏನು ಮಾಡಲಿಲ್ಲ ಅಂತ ಹೇಳ್ತಾರೆ, ಅವ್ರೇನು ಬೇಕಾದ್ರೂ ಹೇಳ್ಕೊಳ್ಳಿ. ಯು ಶುಡ್ ಆಸ್ಕ್ ದಿಸ್ ಯೂತ್ ಆಫ್ ದಿ ಸ್ಟೇಟ್, ಯೂತ್ ಆಫ್ ದಿಸ್ ಕಂಟ್ರಿ, ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಬಿಜೆಪಿ ಇನ್ ದಿ ನ್ಯಾಷನಲ್ ಲೆವೆಲ್ ಅಂಡ್ ಸ್ಟೇಟ್ ಲೆವೆಲ್ ಕೇಳಿ ಹೋದೆ. ಲೆಟ್ ದಿ ಐಡೆಂಟಿಫೈ. ಇವತ್ತು ನಾವು ರಾಜೀವ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇಷ್ಟೆಲ್ಲ ಹೇಳ್ದು, ನಾನು ಪಾರ್ಲಿಮೆಂಟ್ ಕೂತಿದ್ದೆ, ನಾನು ಅವತ್ತು 18 ವರ್ಷದಿಂದ 21 ವರ್ಷಕ್ಕೆ ಇಳಿಸಿದಾಗ ನಾನು ಪಾರ್ಲಿಮೆಂಟಲ್ಲಿ ಕೂತಿದ್ದೆ. ರಾಜೀವ್ ಗಾಂಧಿ ಅವ್ರ ಬಗ್ಗೆ ಓಟನ್ನು ತರಬೇಕಾದ್ರೆ ಏನೆಲ್ಲ ಬಿ ಜೆ ಪಿ ಲೀಡ್ರು ಜನಸಂಘ ಲೀಡ್ರುಗಳೆಲ್ಲ ಏನು ಬಾಯಿ ಬಂದಂಗೆ ಮಾತಾಡ್ತಿದ್ರು, ಏನ್ರಿ ನಿಮ್ಗೇನೋ ಬುದ್ಧಿ ಇದೆಯಾ, ಈ ಆಡೋ ಹುಡುಗರುಗಳು ಇವ್ರ ಕೈಗೆ ಏನಾದ್ರು ಮತದಾನದ ಹಕ್ಕು ಕೊಡ್ತಾ ಇದ್ದೀರಾ, ಏನಿದು ಅಂಥೇಳಿ ಬಾಯಿ ಬಂದಂಗೆ ಹೇಳ್ತಾ ಇದ್ರು. ಆದರೆ ರಾಜೀವ್ ಗಾಂಧಿ ಅವ್ರಿಗೆ ಈ ವಾಸ್ ಸೋ ಕಮಿಟೆಡ್. ನನಗೆ ಚಂದ್ರಶೇಖರ್ ಮೂರ್ತಿ ಅವ್ರು ಪಾಸ್ಪೋರ್ಟ್ ಇದ್ರು, ಹೋಗಿದ್ದೆ ನಾನು, ಕೂತಿದ್ದೆ ಅಲ್ಲಿ, ಚಂದ್ರಶೇಖರ್ ಇದ್ರು ಅದು ಎದುರುಗಡೆ ಆಪೋಸಿಟ್ ಇದ್ರಲ್ಲಿ, ಚಂದ್ರಶೇಖರ್ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಕೂಡ ಇದ್ರು. ರಾಜೀವ್ ಗಾಂಧಿ ಅವರು ಫೈನಲ್ ಭಾಷಣ ಮಾಡ್ಬೇಕು ಎಲ್ಲ ಟೀಕೆ ಮಾಡಿದ್ರು, ಬಿ ಜೆ ಪಿ ಅವರೆಲ್ಲ ಬಾಯಿ ಬಂದಂಗೆ ಮಾತಾಡಿದ್ರು. ಆಗ ರಾಜೀವ್ ಗಾಂಧಿ ಅವ್ರು ಹೇಳಿದ್ರು, ನೋಡಿ ಈ ದೇಶದಲ್ಲಿ ನನ್ನ ಬಗ್ಗೆ ಟೀಕೆ ಮಾಡ್ತಾ ಇದ್ದೀರಿ, ಮಾಡಿ, ನನಗೆ ಯುವಕರ ಬಗ್ಗೆ ನಂಬಿಕೆ ಇದೆ. ಅದು ಎಸ್ ಎಲ್ ಸಿ ಪಾಸ್ ಮಾಡಿದಂಥ ಹುಡುಗನಿಗೆ, 15 ವರ್ಷ ಆದವನಿಗೆ ನಾನು ನೀವೆಲ್ಲ ಸೇರಿ ಮಿಲಿಟ್ರಿಗೆ ತೆಗೆದುಕೊಳ್ತಾ ಇದ್ದೀವಿ, ಇಂಡಿಯನ್ ಆರ್ಮ್ ಫೋರ್ಸ್ಗೆ ತೆಗೆದುಕೊಂಡು ಅವನ ಕೈಲಿ ಬಂದೂಕ ಕೊಡ್ತಾ ಇದ್ದೀವಿ. 16 ವರ್ಷಕ್ಕೆ ಯಾರಿಗೆ ಏನೋನ್ ಕ್ಯಾನ್ ಜಾಯಿನ್ ದಿ ಆರ್ಮಿ ತಾನೆ, 16ಗೆಲ್ಲ ಅವನ ಆರ್ಮಿ ಸೇರಿ ಅಪ್ಲಿಕೇಶನ್ ಹಾಕೊಳ್ಳೋಂಥ ಅವಕಾಶ ಇದೆ ಎಸ್ ಎಲ್ ಸಿ ಪಾಸ್ ಮಾಡಿಕೊಂಡು. ಅವನಿಗೆ ಆರ್ಮಿಗೆ ತಗೊಳ್ತಾ ಇದ್ದೀವಿ, ಆರ್ಮಿಗೆ ತೆಗೆದುಕೊಂಡು ಏನು ಮಾಡ್ತಾ ಇದೀವಿ, ಅವನ ಕೈಗೆ ಬಂದೂಕ ಕೊಡ್ತಾ ಇದ್ದೀವಿ. ಬಂದೂಕ ಏನು ಮಾಡ್ತಾ ಇದ್ದಾನೋ, ಈ ದೇಶ ಕಾಯ್ತಾ ಇದ್ದಾನೆ, ಈಸ್ ಇನ್ ದಿ ಬಾರ್ಡರ್ಸ್ ಆಫ್ ದಿಸ್ ಕಂಟ್ರಿ.
ಅಂತ ವ್ಯಕ್ತಿಗೆ ಈ ದೇಶನ ರಕ್ಷಣೆ ಮಾಡುವಂತ ಒಬ್ಬ ಯುವಕನ ಮೇಲೆ ವಿಶ್ವಾಸ ಇಟ್ಟು ಈ ದೇಶನ ಕಾಯಿ ಅಂತ ಹೇಳ್ತಾ ಇರಬೇಕಾದ್ರೆ ಅಂತ ಯುವಕನಿಗೆ ಮತದಾನದ ಹಕ್ಕನ್ನು ನಾನು ಈ ದೇಶದ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಶಾಸಕರು ಎಂ ಪಿಗಳನ್ನ ಆಯ್ಕೆ ಮಾಡೋದು ಬೇಡ ನಿನ್ನ ಮೇಲೆ ನಂಬಿಕೆ ಇಲ್ಲ ನೀನು ಹುಡುಗ ಇನ್ನ ಇದೆ ಅಂತ ಹೇಳಿದ್ರೆ ಇದು ಸರಿನೇನ್ರಿ ಐ ಬಿಲೀವ್ ಇನ್ ದಿಸ್ ಯೂತ್ ಐ ಬಿಲೀವ್ ಇನ್ ದಿಸ್ ಯೂತ್ ಸೊ ಐ ಆಮ್ ಗಿವಿಂಗ್ ದಿಸ್ ವೋಟಿಂಗ್ ರೈಟ್ ಟು ದೆಮ್ ಅಂತೇಳಿ ರಾಜೀವ್ ಗಾಂಧಿ ಅವರು ಹೇಳಿದಂಥ ಮಾತು. ಇಂಥ ಪಕ್ಷದಲ್ಲಿ ನಾವಿದ್ದೇವೆ, ಇಂಥ ಇತಿಹಾಸದಲ್ಲಿ ಇದ್ದೇವೆ. ಫ್ರೆಂಡ್ಸ್, ಬೇಕಾದಷ್ಟು ಮಾತಾಡೋದಿದೆ, ಬೇರೆ ಸಂದರ್ಭದಲ್ಲಿ ನಾನು ಬಂದು ಮಾತಾಡ್ತೀನಿ. ಒಂದು, ಯು ಡೋಂಟ್ ವರಿ, ಯು ಮೇಕ್ ಮಿಸ್ಟೇಕ್. ನನಗೆ ಯಾರು ನನ್ನ ಕಾಲದಲ್ಲಿ ಯಾರು ನನಗೆ ಪಾಠ ಹೇಳೋರು ತಿದ್ದವರು ಯಾರು ಇರಲಿಲ್ಲ. ನಾನು ಯಾರು ದೊಡ್ಡ ಮಂತನದಿಂದ ಬಂದವನಲ್ಲ. ಬಟ್ ನಿಮಗೊಂದು ಅವಕಾಶ ಇದೆ, ನಿಮಗೆ ತಿದ್ದಲಿಕ್ಕೆ ವಿಚಾರ ತಿಳ್ಕೊಳ್ಳಿಕ್ಕೆ ಫೋನ್ಗಳಿದೆ, ಇನ್ಫಾರ್ಮೇಷನ್ ಇದೆ, ಆನ್ ಎಲ್ಲ ಪ್ರತಿಯೊಂದು ನಿಮ್ಮ ಕೈಯಲ್ಲಿದೆ. ಇಟ್ ಇಸ್ ಯುವರ್ ಹ್ಯಾಂಡ್ ಎವ್ರಿ ಡೇ ಯು ಹ್ಯಾವ್. ಯು ಡೋಂಟ್ ವರಿ. ನಾನು ಮನೆಯೆಲ್ಲ ಈ ಭಾಷೆ ಹೇಳಿದೆ, ಅದನ್ನು ರಿಪೀಟ್ ಮಾಡಿದ್ರು ನಮ್ಮ ಯಾರು ನಮ್ಮ ಫ್ರೆಂಡ್ಸು. ಮೋರ್ ವರ್ಕ್ ಮೋರ್ ಮಿಸ್ಟೇಕ್, ಲೆಸ್ ವರ್ಕ್ ಲೆಸ್ ಮಿಸ್ಟೇಕ್, ನೋ ವರ್ಕ್ ನೋ ಮಿಸ್ಟೇಕ್. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನಡೆದವನು ಎಡಿತಾನೆ. ನೀವೇನಾದ್ರು ತಪ್ಪಾಡಿದ್ರೆ ರೆಕ್ಟಿಫೈ ಮಾಡಕ್ಕೆ ನಾವಿದ್ದೀವಿ. ಬಟ್ ಜಸ್ಟ್ ಗೋ ಹೆಡ್, ಫೈಟ್ ಫಾರ್ ಯುವರ್ ಸೆಲ್ಫ್, ಫೈಟ್ ಫಾರ್ ದಿ ಸ್ಟೇಟ್. ಸೊ ಹಂಗೆ ಇನ್ನ ಬಹಳ ವಿಚಾರಗಳು ಈ ಸಂದರ್ಭದಲ್ಲಿ ಇವತ್ತಿದೆ. ನಾನು ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ನೀವೆಲ್ಲ ನಿಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದೇನೆ. ಇದೊಂದು ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಸದಸ್ಯರಾಗಿದ್ದೀರಿ ಅನ್ನೋದೇ ಒಂದು ದೊಡ್ಡ ಶ್ರೀರಕ್ಷೆ ನಿಮಗೆ. ಈ ಚೌಕಟ್ಟಿನಲ್ಲಿ ಒಡ್ಡು ನಾನು ಯಾಕೆ ಎನ್ ಎಸ್ ಯು ಎ ಮೆಂಬರ್ಸ್ನ ಜಾಸ್ತಿ ಮಾಡೋಕ್ಕೆ ತಾವು ಕಾರ್ಯಕ್ರಮ ರೂಪಿಸ್ಬೇಕು ಅಂತಂದರೆ, ಒಂದ್ಸತಿ ಎನ್ ಎಸ್ ಯುಗೆ ಸೇರಿದು ಯಾರು ಈ ಪಕ್ಷನ ಬಿಟ್ಟು ಹೋಗುದಿಲ್ಲ, ಯಾರು ಬಿಟ್ಟು ಹೋಗುದಿಲ್ಲ. ಇದನ್ನು ನಿಮ್ಮ ತಲೆಯಲ್ಲಿರಿ. ಸೊ ಚಿಕ್ಕ ವಯಸ್ಸಿನಲ್ಲೇ ನಾವು ಮಾಡಬೇಕು. ಇವತ್ತು ನೋಡಿ, ರಾಹುಲ್ ಗಾಂಧಿಯವರು ದೆಹಲಿಯಲ್ಲಿ ಒಂದು ದಲಿತ ಹೆಣ್ಮಗಳು ರೇಪ್ ವಿಚಾರದಲ್ಲಿ ಹೋಗಿದ್ದಾರೆ. ಎಲ್ಲರೂ ಪೋಸ್ಟ್ ಮಾಡಿದಂಗೆ ಅವರು ಪೋಸ್ಟ್ ಮಾಡಿದ್ದಾರೆ. ಅಲ್ಲ ರೀ, ವಾಟ್ ಈಸ್ ದಿಸ್ ಕಂಟ್ರಿ? ಎಂತ ಇಡೀ ಪ್ರಪಂಚದಲ್ಲೇ ಒಂದು ಡೆಮೊಕ್ರಾಟಿಕ್ ಕಂಟ್ರಿ ಅಂತ ಮಾತಾಡ್ತಾ ಇದ್ದೀವಿ. ಆ ಪೋಸ್ಟ್ ಮಾಡೋದನ್ನ ನೀವು ಯಾರೋ ಒಂದು ಏಜೆನ್ಸಿ ಕೈಯಲ್ಲಿ ಟ್ವಿಟರ್ನೇ ಬ್ಲಾಕ್ ಮಾಡ್ತಾ ಇದ್ದೀರಲ್ಲ ಅಂತಂದರೆ, ಇದು ಈ ದೇಶಕ್ಕೆ ಒಂದು ದೊಡ್ಡ ಅವಮಾನ ಅಲ್ವಾ? ತಮ್ಮ ವಿಚಾರ ತಮ್ಮ ಆಚಾರವನ್ನು ಹಂಚಿಕೊಳ್ಳಿಕ್ಕೆ ನೀವು ಅದನ್ನು ಸ್ಟಾಪ್ ಮಾಡ್ತೀನಿ ಅಂತಂದರೆ, ಕಾಂಗ್ರೆಸ್ ಅವರು ಸತ್ತಿಲ್ಲ ರೀ, ಕಾಂಗ್ರೆಸ್ ಸತ್ತಿಲ್ಲ, ಈ ಯುವಕರು ಯಾರು ಸತ್ತಿಲ್ಲ. ಸೊ ಲೆಟ್ ಅಸ್ ಆಲ್ ಫೈಟ್. ನಾನು ನಿಮ್ಮ ಬ್ರದರ್ ಇದ್ದೀನಿ, ಐ ಆಮ್ ಯುವರ್ ಬ್ರದರ್, ಐ ಆಮ್ ದೇರ್ 24 hours. ಲೆಟ್ ಅಸ್ ಆಲ್ ಜಾಯಿನ್ ಟುಗೆದರ್. ನಿಮ್ಮಿಂದ ಮಹಿಳೆಯರಿಂದ ಇನ್ನ ಬಹಳ ವಿಚಾರ ಇದು ಹಂಚ್ಕೊಳ್ಬೋದು. ಸಿದ್ದರಾಮಯ್ಯ ಸಾಹೇಬರು ಹೊಸಕೋಟೆಗೆ ಹೋಗಬೇಕಾಗಿದೆ. ಬಹಳ ದಿನ ಬಹಳ ಸಂದರ್ಭದಲ್ಲಿ ಬೇರೆ ವಿಚಾರಗಳನ್ನು ನಾನು ಮಾತಾಡ್ತೀನಿ. ಐ ಕಂಗ್ರಾಚುಲೇಟ್ ಆಲ್ ದಿ ಟೀಮ್. ಯು ಆಲ್ ಶುಡ್ ಜಾಯಿನ್ ಟುಗೆದರ್, ಯು ಆಲ್ ಶುಡ್ ವರ್ಕ್ ಟುಗೆದರ್. ನಾನು ಹೇಳಿದೆ ನನ್ನ ಪ್ರತಿಜ್ಞಾ ಸ್ವೀಕಾರ ಸಂದರ್ಭದಲ್ಲಿ, ಜೊತೆಗೂಡುವುದು ಆರಂಭ, ಜೊತೆಗೂಡು ಯೋಚಿಸುವ ಪ್ರಗತಿ, ಜೊತೆಗೂಡು ಕೆಲಸ ಮಾಡೋದು ಯಶಸ್ಸು ಅಂತ ಹೇಳಿದೆ. ಹಂಗೆ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಚಿಂತೆ ಮಾಡಿ ಆಲೋಚನೆ ಮಾಡಿ, ಹೆಚ್ಚಿಗೆ ಹೆಣ್ಮಕ್ಳುಗಳು ಕೂಡ ಸೇರಿಸ್ಕೊಂಡು ತಾವೆಲ್ಲ ಸೇರಿ ನಾಯಕರಾಗಬೇಕು, ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಆಸ್ತಿ ಆಗಬೇಕು ಅನ್ನೋದನ್ನು ತಮ್ಮಲ್ಲಿ ಪ್ರಾರ್ಥನೆ ಮಾಡಿ